ರಾಜ್ಯ ಸರ್ಕಾರವನ್ನ ಎಚ್ಚರಿಸುವ ಭಯಾನಕ ಸುದ್ದಿ ಇದೆ. ಶಾಲೆಗಳನ್ನು ಓಪನ್ ಮಾಡುವ ಯೋಜನೆ ಇದೆ ಸರ್ಕಾರ. ಆದರೆ ಶಾಲೆಗೆ ಕಳುಹಿಸುವ ಪೋಷಕರು ಇದನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವನ್ನ ಪೋಷಕರನ್ನ ಎಚ್ಚರಿಸುವಂತ ಸುದ್ದಿ. ಶಾಲೆಗಳನ್ನ ಓಪನ್ ಮಾಡುವಂತ ಯೋಜನೆ ಇದೆ ಸರ್ಕಾರ. ಒಂದೊಮ್ಮೆ ಸರ್ಕಾರ ಶಾಲೆ ಓಪನ್ ಮಾಡಿದ್ದೇ ಆದಲ್ಲಿ ಪೋಷಕರು ಶಾಲೆಗೆ ಕಳಿಸುತ್ತಾರ ಮಕ್ಕಳನ್ನ ಈ ಸುದ್ದಿ ನೋಡಬೇಕು. ಕಳಿಸುವ ಮುನ್ನ ಸರ್ಕಾರವನ್ನ ಎಚ್ಚರಿಸುವಂತ ಸುದ್ದಿ. ಎಲ್ಲ ಕಡೆಗಳಲ್ಲಿ ಶಾಲೆಯ ಬಾಗಿಲು ತೆರೆಯಲಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ಕೂಡ ಶಾಲೆಗಳನ್ನು ಓಪನ್ ಮಾಡುವಂತ ಯೋಜನೆಯಲ್ಲಿದೆ. ಆದರೆ ಆ ಯೋಜನೆಗೂ ಮುನ್ನ ಈ ಸ್ಟೋರಿ ಒಮ್ಮೆ ನೋಡಬೇಕು. ಶಾಲೆ ಬಾಗಿಲು ತೆರೆದರೆ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ಸಿದ್ಧರಿದ್ದಾರಾ? ಹಲವರು ಇಲ್ಲ ಅಂತಿದ್ದಾರೆ. ಆದರೆ ಶಾಲೆ ಕಳಿಸಬೇಕು ಅಂತಂತವರು ಕೂಡ ಈ ಸ್ಟೋರಿಯನ್ನ ಒಮ್ಮೆ ನೋಡಬೇಕು. ಏನಾಗಿದೆ ಹಾಗಿದ್ರೆ? ಶಾಲೆ ತೆರೆಯೋದಕ್ಕೆ ಮುಂದಾಗಿದೆ ಆಂಧ್ರಪ್ರದೇಶ ಸರ್ಕಾರ. ಆಗ್ಲೇ ಕರ್ನೂಲ್ನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಸೋಂಕು. ನವೆಂಬರ್ನಲ್ಲಿ ರಾಜ್ಯದಲ್ಲೂ ಶಾಲೆ ತೆರೆಯಲು ಸರ್ಕಾರ ಕಸರತ್ತು ನಡೆಸುತ್ತಾ ಇರುವಂತದ್ದು. ಆದರೆ ಆಗ್ಲೇ ಕರ್ನೂಲ್ನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಶಾಲೆ ಓಪನ್ ಆದಮೇಲೆ ಕೊರೋನಾ ಹೆಚ್ಚಾದ್ರೆ ಏನು ಗತಿ? ಕರ್ನೂಲ್ನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಸೋಂಕು. 9ರಿಂದ 10ನೇ ತರಗತಿಯ ಮಕ್ಕಳವರು 27 ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. ಹೀಗಾಗಿ 10 ದಿನ ಶಾಲೆ ಬಂದ್ ಮಾಡಿ ಸ್ಯಾನಿಟೈಸ್ ಮಾಡುವಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ನೋಡಿಯಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ರಾಜ್ಯ ಸರ್ಕಾರ. ಶಾಲೆ ಓಪನ್ ಆದಮೇಲೆ ಕೊರೋನಾ ಹೆಚ್ಚಾದ್ರೆ ಏನು ಗತಿ ಅನ್ನೋದ್ರ ಬಗ್ಗೆ ಯೋಚಿಸಬೇಕಿದೆ. ಯಾಕಂದ್ರೆ ಕರ್ನೂಲ್ನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಸೋಂಕು. 9ರಿಂದ 10ನೇ ತರಗತಿಯ 27 ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. ಹೀಗಾಗಿ 10 ದಿನ ಶಾಲೆ ಬಂದ್ ಮಾಡಿ ಶಾಲೆಯನ್ನು ಸ್ಯಾನಿಟೈಸ್ ಮಾಡೋದಕ್ಕೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಆಟೋದಲ್ಲಿ ಮಕ್ಕಳು ಶಾಲೆಗೆ ಬರ್ತಿರೋದ್ರಿಂದ ಸೋಂಕು ಹರಡಿರುವಂತಹ ಸಾಧ್ಯತೆ ಇದೆ. 25,000 ರಿಂದ 30,000 ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದಾರೆ. ಕೊರೋನಾ ನಿಯಮವನ್ನು ಪಾಲಿಸದ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮ. ಶಾಲೆಗಳಿಂದಲೇ ಸೋಂಕು. ಶಾಲೆ ಬಾಗಿಲು ತೆರೆದಿದ್ದರಿಂದಲೇ ಮಕ್ಕಳಿಗೆ ಕೊರೋನಾ ಸೋಂಕು ಹರಡಿರುವಂತದ್ದು. ಆಟೋದಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ದರಿಂದ ಸೋಂಕು ಹರಡಿರುವಂತಹ ಸಾಧ್ಯತೆ ಇದೆ. ಕರ್ನೂಲ್ನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. 27 ಮಕ್ಕಳಿಗೆ ಸೋಂಕು ಕಾಣಿಸಿಕೊಂಡಿದೆ.